Iyaw liba nila nit. ಸ್ಟೂಡೆಂಟ್ಸ್ಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀಟ್ ಮಂದಿಗಳಿಗೆ ಭಾಳ ಸುದ್ದಿ ಬಂದೈತ್ರಿ ಅದನ್ನು ತಿಳಿಸ್ಕೊಡ್ತೀವಿ ರೀ ಬನ್ನಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಇಷ್ಟ ಅದರ ಲೈಕ್ನ ಮಾಡಿರಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನೀಟನ್ನ ರದ್ದು ಮಾಡಬೇಕಾಗುತ್ತೆ ರದ್ದನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ತಮಿಳುನಾಡಿನಲ್ಲೂ ಕೂಡ ನೀಟನ್ನ ರದ್ದು ಮಾಡಬೇಕು ಅಂತೇಳಿ ಚರ್ಚೆಗಿಡಾಯಿತು ಈಗ ಕರ್ನಾಟಕದ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ನೀಟ್ ಪರೀಕ್ಷೆ ರದ್ದು ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ನಾನು ಬನ್ನಿ ಅದಕ್ಕಿಂತ ಮುಂಚೆ ಚಾನಲ್ಗೆ ವಾಸುಬರ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ರಾಜ್ಯದಲ್ಲಿ ನೀಟ್ ಪರೀಕ್ಷೆ ರದ್ದು ಮಾಡೋದಕ್ಕೆ ಬಗ್ಗೆ ಶಿಕ್ಷಣ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ ಇಲ್ಲಿ ನೀಟ್ನ ರದ್ದು ಮಾಡೋದಕ್ಕೆ ಯಾವುದೇ ರೀತಿ ಕಾನೂನಿನ ಅವಕಾಶ ಇಲ್ಲ ಯಾವುದೇ ರೀತಿ ಲಾದ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಕಾನೂನು ಅಂದರೆ ಲಾಲಿ ಯಾವುದೇ ರೀತಿ ಇಲ್ಲ ಅವಕಾಶವನ್ನು ಇಲ್ಲ ನಮಗೆ ನೀಟ್ ರದ್ದು ಮಾಡೋದಕ್ಕೆ ಇದಕ್ಕೆ ಕಾನೂನು ತೊಡಕಾಗ್ಬೋದು ಕಾನೂನು ತೊಂದರೆ ಆಗ್ಬೋದು ಇದಕ್ಕೊಂದು ಸುಪ್ರೀಂ ಕೋರ್ಟ್ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೀಟ್ ವಿವಾದ ಏನು ನಡೀತಿದೆ ಅದರ ಬಗ್ಗೆ ಚ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ ಸೂಕ್ತ ಕ್ರಮ ಆಗಬೇಕು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಜನ ನೆಟ್ ಪರೀಕ್ಷೆ ಕೂಡ ರದ್ದು ಮಾಡಿದೆ ಅದೇ ರೀತಿ ಯುವಕರ ಜೊತೆ ಕ ಚೆಲ್ಲಾಟ ಆಡ್ತಾ ಇದೆ ನೀಟನ್ನು ಕೂಡ ರದ್ದು ಮಾಡಬೇಕು ಇದು ತೊಡಕಾಗ್ಬೋದು ನಮ್ಮ ರಜೆಯಲ್ಲಿ ಕೂಡ ರದ್ದು ಮಾಡೋ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಒಂದು ಗ್ಯಾಪ್ ನಡ್ಕೊಳ್ಳಿ ಎಲ್ಲೇ ಇರೋದಾದರೂ ಕೂಡ ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಅಂತಿಮ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಸದ್ಯ ಸದ್ಯದ ಮಟ್ಟಿಗೆ ಇವತ್ತಿನ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು ನೀಟ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಯಾವುದೇ ರೀತಿ ಪರೀಕ್ಷೆ ರದ್ದು ಮಾಡೋದಿಲ್ಲ ಕೌನ್ಸಿಲಿಂಗ್ ಆ್ಯಸ್ ಎ ರೂಲ್ ಪ್ರಕಾರ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಜುಲೈ ಎಂಟರಿಂದ ನಮಗೆ ನೀಡಿದು ಕೌನ್ಸಿಲಿಂಗ್ ಶುರು ಆಗುವ ಸಾಧ್ಯತೆ ಇದೆ ಕೌನ್ಸಿಲಿಂಗ್ ಯಾವುದೇ ರೀತಿ ತಡೆ ಹಿಡಿದಿಲ್ಲ ಓನ್ಲಿ ಮರುಪರೀಕ್ಷೆ ಕೂಡ ಮಾಡ್ತಾ ಇದ್ದಾರೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ನೀಟ್ ಕೌನ್ಸಿಲಿಂಗ್ಗೆ ತಡೆ ಹಿಡ್ದಿಲ್ಲ ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ಯಾವುದೇ ರೀತಿ ತಡೆ ಹಿಡ್ದಿಲ್ಲ ಅದು ಜ್ಞಾಪನ ಇಟ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇರೋ ವಿಡಿಯೋ ಥ್ಯಾಂಕ್ ಯು